ಧೀಮಂತ ನಾಯಕ, ಅಹಿಂದ ವರ್ಗಗಳ ನೇತಾರ. ಭಾರತ ದೇಶದ ರಾಜಕೀಯ ಇತಿಹಾಸದಲ್ಲಿ ಯಾವುದೇ ಒಂದು ರಾಜಕಾರಣ ನಿಂದೇನು ಮಾಡಿಲ್ಲ, ಮುಂದಕ್ಕೂ ಮಾಡೋಕ್ಕಾಗಲ್ಲ. ಪ್ರಸ್ತುತ ಸಿದ್ದರಾಮಯ್ಯ ಬಿಟ್ಟರೆ ಇನ್ಯಾರು ಮಾಡಿಲ್ಲ. ಧೀಮಂತ ನಾಯಕ, ಅಹಿಂದ ವರ್ಗಗಳ ನೇತಾರ. ಈ ನಭವತೋ ನಭವಿಷ್ಯತಿ ಅನ್ನೋ ಹಾಗೆ ದಾವಣಗೆರೆಯಲ್ಲಿ ನಡೆದಂಥ ಕಾರ್ಯಕ್ರಮ ಭಾರತ ದೇಶದ ರಾಜಕೀಯ ಇತಿಹಾಸದಲ್ಲಿ ಯಾವುದೇ ಒಂದು ರಾಜಕಾರಣ ನಿಂದೇನು ಮಾಡಿಲ್ಲ, ಮುಂದಕ್ಕೂ ಮಾಡೋಕ್ಕಾಗಲ್ಲ. ಪ್ರಸ್ತುತ ಸಿದ್ದರಾಮಯ್ಯ ಬಿಟ್ಟರೆ ಇನ್ಯಾರು ಮಾಡಿಲ್ಲ ಅಂತ ಒಂದು ಕಾರ್ಯಕ್ರಮ ಮಾಡಿದಂಥ ಒಬ್ಬ ಅದ್ವಿತೀಯ ನಾಯಕ. ಅವರು ಈ ಕಾಂತರಾಜು ವರದಿನ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಅವರಲ್ಲಿದೆ. ಆದರೆ ರಾಜ್ಯದ ಎರಡು ಬಲಿಷ್ಠ ಕೋಮುಗಳು ಅವರು ವರದಿನ ಬಿಡಬಾರ್ದು ಅಂತ ದಡ್ಗಾಲಾಗ್ತಾ ಇದೆ. ಇವತ್ತಿನ ಈ ಒಂದು ಸಮಾವೇಶಕ್ಕೆ ನಾವು ಏನಕ್ಕೆ ಬಂದಿದ್ದೀವಿ ಅಂತಂದರೆ, ಕಾಂತರಾಜು ವರದಿ ಹಿಂದುಳಿದ ವರ್ಗಗಳಿಗೆ ಬಹಳ ಅಮೂಲ್ಯ, ಆ ವರದಿ ಬಹಳ ಮುಖ್ಯವಾದದ್ದು. ಯಾಕಂತಂದರೆ ನಾವು ಅಷ್ಟಿದ್ದೀವಿ ಇಷ್ಟಿದ್ದೀವಿ ಅಂತ ಹೇಳ್ತಾ ಇದ್ರು, ಆದರೆ ಅವರ ಒಂದು ಏನು ನಿರೀಕ್ಷೆ ಇತ್ತು ಅದೆಲ್ಲ ಸುಳ್ಳಾಗಿ ಈ ಸತ್ಯಾಂಶ ಹೊರಗಡೆ ಬಂದಾಗ ನಮಗೆ ರಾಜಕೀಯ ಪ್ರಾತಿನಿಧ್ಯ ಕಡಿಮೆ ಆಗ್ಬೋದು ಅನ್ನೋ ಒಂದು ಗಿಲ್ಟು, ಒಂದು ಭಯ ಅವ್ರನ್ನ ಕಾಡ್ತಾ ಇರೋದ್ರಿಂದ ಅವೆರಡು ಪ್ರಬಲ ಸಮುದಾಯಗಳು ಆ ಒಂದು ವರದಿನ ಬಿಡುಗಡೆ ಮಾಡಬಾರ್ದು ಅಂತ ಹೇಳ್ತಾ ಇದೆ. ರಾಜ್ಯದಲ್ಲಿ ಬಹುಸಂಖ್ಯಾತರು ಅಹಿಂದ ವರ್ಗದವರು. ಅಹಿಂದ ವರ್ಗದವರಿಗೆ ನ್ಯಾಯ ಸಲ್ಲಬೇಕು ಅಂತಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು. ಜೊತೆಗೆ ಕಾಂತರಾಜು ವರದಿನ ಯಾವುದೇ ಕಾರಣಕ್ಕೂ ತಡ ಮಾಡದೆ ಶೀಘ್ರದಲ್ಲಿ ಮುಂದಿನ ತಿಂಗಳು ಬಜೆಟ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಬಜೆಟ್ ಮಾಡೋದ್ರೊಳಗಡೆ ರಾಜ್ಯ ಸರ್ಕಾರದವರು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಕಾಂತರಾಜು ವರದಿಯನ್ನು ಬಿಡುಗಡೆ ಮಾಡಿ ರಾಜ್ಯದ ಜನಗಳಿಗೆ ಸತ್ಯವನ್ನು ತಿಳಿಸ್ಬೇಕು ಅಂತಂದ್ಬಿಟ್ಟು ನಾವು ನಿಮ್ಮ ವಾಹಿನಿ ಮುಖಾಂತರ ಸಿದ್ದರಾಮಯ್ಯನಲ್ಲ ನಾವು ಮನವಿ ಮಾಡ್ತಾ ಇದ್ದೀವಿ. ಅಹಿಂದ ವರ್ಗದ ಏನು ಶ್ರೇಯಾಭಿವೃದ್ಧಿಗೆ ಆಯೋಗ ವರದಿಯನ್ನು ಬಿಡುಗಡೆ ಮಾಡೋಕ್ಕೂ ನಿಮ್ಮ ವಾದ. ಸೊ ಈ ಅಹಿಂದ ವರ್ಗದ ಸ್ಥಿತಿಗತಿ ರಾಜ್ಯದಲ್ಲಿ ಈಗ ಯಾವ ರೀತಿ ಇದೆ ಅನ್ನೋದು ಹೇಳ್ಬೋದಾ? ಸರ್, ಹಿಂದಿನ ರಾಜಕೀಯ ಪಕ್ಷಗಳಿಗೆ ಹೋಲಿಸ್ಕೊಂಡ್ರೆ ಮಾನ್ಯ ಸಿದ್ದರಾಮಯ್ಯನವರ ಅಧಿಕಾರಿ ಚುಕ್ಕಾಣಿ ಹಿಡಿದ ನಂತರ ಹಿಂದುಳಿದ ವರ್ಗಗಳಿಗೆ ಒಂದು ವಾಯ್ ಸಿಕ್ಕಿದೆ, ಒಂದು ಸ್ಟೇಬಲಾಗಿ ನಿಲ್ಲೋದಕ್ಕೆ ಒಂದು ನೆಲೆ ಸಿಕ್ಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಕೂತ ನಂತರ ಇವರು ಕೊಟ್ಟಂಥ ಸ್ಥಿರವಾದ ಆಡಳಿತ, ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ಕೊಟ್ಟಂಥ ಸ್ಥಿರವಾದ ಆಡಳಿತ, ಮತ್ತು ಈಗ ಕೊಡ್ತಾ ಇದ್ದಂಥ ಪಂಚಭಾಗ್ಯಗಳು ಎಲ್ಲರಿಗೂ ಒಂದು ಕೈ ಹಿಡಿತಾ ಇದೆ. ಅದೇನು ಒಂಥರಲ್ಲ ಮರುಭೂಮಿ ನೀರು ಸಿಕ್ಕದಂಗೆ ಈ ಕಡು ಬಡವರುಗಳು ನಮ್ಮ ರಾಜ್ಯದಲ್ಲಿ ಇಂಥದ್ದು ಒಂದು ಮಧ್ಯಮ ವರ್ಗದವರೇ ಜಾಸ್ತಿ, ಉನ್ನತ ವರ್ಗದವರು ಮುಂದುವರೆದ ಜನಾಂಗದವರು ಇದ್ದಾರೆ. ಹಿಂದುಳಿದ ವರ್ಗದಲ್ಲಿ ಅಕ್ಷರ ಕಲ್ತಿರೋರು ತುಂಬ ಕಡಿಮೆ. ಆದರೆ ಈ ಒಂದು ರಾಜ್ಯ ಸರ್ಕಾರದ ಆಕರ್ಷಣೀಯ ಒಂದು ಯೋಜನೆಗಳನ್ನ ನೋಡ್ಕೊಂಡು ಇವತ್ತು ಮಕ್ಕಳುಗಳನ್ನ ವಿದ್ಯಾಭ್ಯಾಸ ಕಲಿಸೋದಕ್ಕೆ ಶಾಲೆಗಳು ಕಳಿಸ್ತಾ ಇದ್ದಾರೆ. ಕಳಿಸೋ ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ಸಿದ್ದರಾಮಯ್ಯನವ್ರು ಕೊಡ್ತಾ ಇರೋಂಥ ಒಂದು ಅನ್ನಭಾಗ್ಯ ಒಂದು ಹೊತ್ತು ಗಂಜಿ ಕುಡಿಯೋದಕ್ಕೆ ಮನೇಲಿ ದಾರಿ ಮಾಡಿಕೊಟ್ಟಿದೆ. ಮತ್ತು ಈ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಂತಹ ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಮೊನ್ನೆ ವಿಶ್ವನಾಥ್ ಅವರು ಕಲ್ಪನೆ, ಇದು ಪ್ರಾಥಮಿಕ ಶಿಕ್ಷಣ ಮಂತ್ರಿಯಾಗಿದ್ದಾಗ ಅವರು ಮಧ್ಯಾಹ್ನದ ಊಟದ್ದು ಯೋಜನೆಯನ್ನು ಜಾರಿಗೆ ತಂದರು. ಆ ಒಂದು ಯೋಜನೆ ಇವತ್ತು ಬೆಳಿಗ್ಗೆ ಒಂದು ಹೊತ್ತು ಮನೇಲಿ ಇದ್ದಂಥ ಊಟನ ಹಾಕಿ ಕಳಿಸಿದ ಮೇಲೆ ಮಧ್ಯಾಹ್ನ ಮಕ್ಕಳು ನೆಮ್ಮದಿಯಾಗಿ ಊಟ ಮಾಡಿ ಬೆಳಿಗ್ಗೆ ಶಾಲೆಗೆ ಹೋದ ತಕ್ಷಣ ನೊರೆ ಭರಿತ ಬಿಸಿ ಹಾಲು ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ, ಮತ್ತು ಈ ಮೊಟ್ಟೆ ಈ ಪೌಷ್ಟಿಕಾಂಶ ಇರೋ ಪದಾರ್ಥಗಳನ್ನು ಕೊಡ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಮಕ್ಕಳು ಶಾಲೆಗೆ ಹಾಜರಾತಿ ಜಾಸ್ತಿ ಮಾಡೋದಕ್ಕೆ ಒಂದು ಕಾರಣ, ಜೊತೆಗೆ ಜ್ಞಾನಾರ್ಜನೆ ಬೆಳೆಸ್ಕೊಳ್ಳೋಕೆ ಅದು ಒಂದು ದಾರಿ ಅಂತ ಹೇಳ್ತೀವಿ. ಈ ಒಳ್ಳೆ 5 ಯೋಜನೆಗಳು ಕೊಟ್ಟಿದ್ರು ಕೂಡ ಅದನ್ನ ಮಾಧ್ಯಮಗಳಾಗಿರ್ಬೋದು ಮತ್ತೆ ಕೆಲವೊಂದು ಅಪಪ್ರಚಾರ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆ, ಬಿಟ್ಟಿ ಭಾಗ್ಯ ಅಂತೇಳಿ. ಸೊ ಈ ಥರ ಅಪಪ್ರಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಿರೋವಂಥವ್ರು, ಸಮುದಾಯದ ಪ್ರತಿಕ್ರಿಯೆ ಏನಿದೆ ಅಂತ ಹೇಳ್ಬೋದು ಸರ್? ದಯಮಾಡಿ ಮಾಧ್ಯಮ ಸ್ನೇಹಿತರು ಯಾರು ತಪ್ಪು ತಿಳಿಬಾರ್ದು. ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಮುಂದುವರೆದ ಸಮುದಾಯಗಳ ಕಪಿ ಮುಷ್ಟಿಲಿದೆ. ಇದು ಬಹಿರಂಗ ಸತ್ಯ, ಆದರೆ ಹೊರಗಡೆ ಪ್ರಪಂಚದಕ್ಕೆ ಅದನ್ನು ತಿಳಿಸಿ ಹೇಳೋಂಥ ಮಾಧ್ಯಮ ಸ್ನೇಹಿತರು ಯಾರೂ ಇಲ್ಲ. ಕೆಲವೊಂದು ಬೆರಳೆಣಿಕೆ ಜನ ಇದ್ದಾರೆ. ಯಾಕಂದರೆ ಇವತ್ತು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಎರಡೂ ಕೂಡ ಪ್ರಬಲವಾದ ಸಮುದಾಯಗಳ ಬಿಗಿ ಮುಷ್ಟಿಲಿದೆ. ಸಣ್ಣ ಪುಟ್ಟ ಕೆಲಸಗಾರರು ಮಾತ್ರ ಹಿಂದುಳಿದ ವರ್ಗದವರು ಮಾಡ್ತಾ ಇದ್ದಾರೆ. ಹಿಂದುಳಿದವರು ನೀವು ಏನೇ ಕಷ್ಟಪಟ್ಟು ಮಾಡಿದ್ರು ಕೂಡ ಫೈನಲ್ ಆಗಿ ಅದನ್ನು ಟೆಲಿಕಾಸ್ಟ್ ಮಾಡೋಂಥ ಸುಪ್ರೀಂ ಪವರ್ ಇರೋದು ಮುಂದುವರೆದ ಜನಾಂಗದ್ದು ಕಂಟ್ರೋಲ್ ಸುಪ್ರೀಂ ಪವರ್ ಅವ್ರಿಗಿರೋದ್ರಿಂದ ನಾವೇನೇ ಕಷ್ಟಪಟ್ಟು ಶ್ರಮಪಟ್ಟು ನಾವು ತಗೊಂಡು ಹೋದರೂ ಕೂಡ ಅದು ವ್ಯರ್ಥ ಆಯ್ತಾ ಇದೆ. ಇದು ನಡುನೀರಲ್ಲಿ ಕೈಬಿಟ್ರು ಅಂತ ಹೇಳ್ತಾ ಇದ್ದಾರಲ್ಲ, ಅದು ಮಾಧ್ಯಮ ಸ್ನೇಹಿತರು ಮಾಡೋಂಥ ಸುದ್ದಿ ಈ ಸೋರ್ ಹೋಗ್ತಾ ಇರೋದು ಒಂದು ಕಾರಣ. ಮುಂದಿನ ಚುನಾವಣೆ ಯಾವ ದಿಕ್ಕಿನಲ್ಲಿ ಹೋಗ್ಬೋದು ಅಂತ ಅನ್ಸುತ್ತೆ ನಿಮಗೆ ಸರ್? ಈಗ
ಭಾರತ ದೇಶವನ್ನು ಆಳ್ತಾ ಇರತ್ತ ಭಾರತೀಯ ಜನತಾ ಪಾರ್ಟಿಯವರು ಹಿಂದುತ್ವದ ಆಧಾರದ ಮೇಲೆ ಅವರು ಎಲೆಕ್ಷನ್ನ ಫೇಸ್ ಮಾಡ್ತಾರೆ. ಒಂದು ಸಾಲದಕ್ಕೆ ಅಪೂರ್ಣಗೊಂಡಿರುವಂತಹ ರಾಮ ಮಂದಿರವನ್ನು ತರಾತುರಿಯಲ್ಲಿ ಉದ್ಘಾಟನೆ ಮಾಡೋಂಥ ಅವಶ್ಯಕತೆ ಏನೂ ಇರಲಿಲ್ಲ. ಇವತ್ತು ಇವರು ಬಹಳ ಮುಂಚೂಣಿಯಲ್ಲಿ ನಿಂತ್ಕೊಂಡು ನಾವು ಮಾಡಿದ್ವಿ ರಾಮ ಮಂದಿರ ಮಾಡಿದ್ವಿ ಮಾಡಿದ್ವಿ ಅಂತ ಹೇಳ್ತಾರೆ. ಆದರೆ ಇವತ್ತು ಯಾರು ಮುಂದೆ ನಿಂತ್ಕೊಂಡು ಇವತ್ತು ಪ್ರಸ್ತುತ ಯಾರೆಲ್ಲ ರಾಮಲಲ್ಲ ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಇದ್ದರು ಅವ್ರು ಯಾರೂ ಕೂಡ ರಾಮ ಮಂದಿರ ಕಟ್ಟೋದಕ್ಕೆ ಶುರು ಮಾಡಿ ಸ್ಟಾರ್ಟಿಂಗ್ ಅಡಿಗಲ್ಲಿ ಹಾಕ್ಬೇಕಾದ್ರೆ ಇವ್ರು ಯಾರೂ ಕೂಡ ಕಾರಣೀಕರ್ತರಲ್ಲ. ಇದಕ್ಕೆ ಮೂಲ ಕಾರಣೀಕರ್ತರು ನಮ್ಮ ಚಾಮರಾಜನಗರ ಜಿಲ್ಲೆ ಇರಲಿಲ್ಲ, ಆಗ ಮೈಸೂರು ಜಿಲ್ಲೆ ಇತ್ತು. ಕೊಳ್ಳೇಗಾಲಕ್ಕೆ ಯಾತ್ರೆ ಬಂದಾಗ ಮಾನ್ಯ ಲಾಲ್ ಕೃಷ್ಣ ಅಡ್ವಾಣಿ ಅವರು, ಕಲ್ಯಾಣ್ ಸಿಂಗ್ ಅವರು, ಉಮಾಭಾರತಿ ಅವರು, ಮುರಳಿ ಮನೋಹರ್ ಜೋಶಿ ಇವರು ನಾಲ್ಕು ಜನ ರಾಮ ಮಂದಿರದ ರಥಯಾತ್ರೆ ಬಂದರು. ದೇಶಾದ್ಯಂತ ರಥಯಾತ್ರೆ ಮಾಡಿದ್ರು. ಕೊಳ್ಳೇಗಾಲಕ್ಕೆ ರಥಯಾತ್ರೆ ಬಂದಂಥ ಸಂದರ್ಭದಲ್ಲಿ ಇವರು ನಾಲ್ಕೇ ಜನ ಮುಂಚೂಣಿಯಲ್ಲಿದ್ದಂಥವ್ರು. ಇವತ್ತು ಏನು ಮಾನ್ಯ ಪ್ರಧಾನಿಗಳು ಹೇಳ್ತಾರೆ ನಾವು ಹಾಗೆ ಮಾಡಿದ್ವಿ ಇವಾಗ ಮಾಡಿದ್ವಿ ಅಂತ. ಮಾನ್ಯ ಪ್ರಧಾನಮಂತ್ರಿಗಳು ಮಾತಿಗೆ ಕೆಲಸಕ್ಕಿಂತ ಮಾತು ಜಾಸ್ತಿ ಅಂತಾರಲ್ಲ, ಹಾಗೆ ಮಾತು ಕಡಿಮೆ ಕೆಲಸ ಜಾಸ್ತಿ ಮಾಡ್ತಾ ಇಲ್ಲ. ಅವರು ಮಾತು ಜಾಸ್ತಿ ಆಡ್ಕೊಂಡು ಕೆಲಸ ಕಮ್ಮಿ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲಕ್ಕೂ ಒಂದು ಕಡಿವಾಣ ಬೀಳಬೇಕು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಮತದಾನ ಬ್ಯಾಲೆಟ್ ಪೇಪರ್ ಮೇಲೆ ನಾವು ಏನು ಮತದಾನ ಮಾಡ್ತಾ ಇದ್ವಿ ಅದು ಜಾರಿಗೆ ಬಂದರೆ ಮಾತ್ರ ಹಿಂದುಳಿದಂಥ ಸಮುದಾಯಗಳಿಗೆ ನಿಜವಾದ ಒಂದು ಬಲ ಮತ್ತು ಒಂದು ಧೈರ್ಯ ಶಕ್ತಿ ಇವರ ನಮ್ಮ ಆಸೆ ಆಕಾಂಕ್ಷೆಗಳು ನೆರವೇರಬೇಕು ಅಂತಂದರೆ ಬ್ಯಾಲೆಟ್ ಪೇಪರು ಖಂಡಿತವಾಗ್ಲೂ ಬರಬೇಕು. ಬ್ಯಾಲೆಟ್ ಪೇಪರ್ ಎಲ್ಲಿವರೆಗೂ ಬರಲ್ಲ ಅಲ್ಲಿವರೆಗೂ ಹಿಂದುಳಿದ ಸಮುದಾಯಗಳು ಅನೇಕ ಒಳಗಾಯ್ತಾನೆ ಇರ್ತವೆ, ಮುಂದುವರೆದ ಸಮುದಾಯಗಳು ಅಧಿಕಾರವನ್ನು ಉಣ್ತಾನೆ ಇರ್ತಾರೆ. ನಾವು ಅವರು ಅಧಿಕಾರ ಉಣ್ತಾ ಇರೋದನ್ನು ನಾವು ನೋಡಿ ಕೂರಂಥ ಪರಿಸ್ಥಿತಿ ಇಂದಿಗೂ ಇದೆ, ಬ್ಯಾಲೆಟ್ ಪೇಪರ್ ಬರೋವರೆಗೂ ಮುಂದಕ್ಕೂ ಇರ್ತದೆ. ಇವತ್ತು ದೇಶದ ಚುಕ್ಕಾಣಿ ಹಿಡಿದಿರೋಂಥವ್ರು ಧರ್ಮದ ಮೇಲೆ ಧರ್ಮದ ನೆಲೆಗಟ್ಟದ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ, ಈ ದೇಶದ ಬಹುಸಂಖ್ಯಾತರು ಮೂಲ ನಿವಾಸಿಗಳು ಹಿಂದುಳಿದ ವರ್ಗದವರು, ಈ ದೇಶದ ಬೆನ್ನೆಲುಬು ಮೂಲ ನಿವಾಸಿಗಳು ಅಂತನ್ನವರು ಹಿಂದುಳಿದ ವರ್ಗದವರು. ಇವತ್ತು ಏನು ಮೂಲ ನಿವಾಸಿಗಳು ಹಿಂದುಳಿದವರು ಇದ್ದಾರೆ ಅವರು ಸಿಡಿದೆದ್ದು ಒಗ್ಗಟ್ಟಾಗಿ ನಿಂತರೆ ಈ ಅಲೆ ಮುಂದೆ ಯಾರೂ ನಿಲ್ಲಲ್ಲ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಂದು ಉತ್ತಮವಾದ ಒಂದು ಆಶಾದಾಯಕವಾದ ಬೆಳವಣಿಗೆ ಇದೆ. ಇವತ್ತು ನಾವು 18-20 ಸ್ಥಾನ ಗೆಲ್ಬೋದು ಅಂತಂದ್ಬಿಟ್ಟು ನಾವು ಯೋಚನೆ ಮಾಡ್ತಾ ಇದ್ದೀವಿ. 18-20 ಸ್ಥಾನ ಖಂಡಿತವಾಗ್ಲೂ ಕರ್ನಾಟಕದಲ್ಲಿ ಗೆಲ್ತಾರೆ ಅಂತ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.